ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಎಸ್ ಎನ್ ಕೆ ಕೋಟಾ ತಗೊಳ್ಳೋದು ಹೇಗೆ, ಎಲಿಜಿಬಿಲಿಟಿ ಕಂಡೀಷನ್, ಮಿನಿಮಮ್ ರ್ಯಾಂಕಿಂಗ್, ಅದ್ರ ಬಗ್ಗೆ ಡೀಟೇಲಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಇಲ್ಲಿ ನೀವು ಎಸ್ ಎನ್ ಕೆ ಕೋಟಾದಲ್ಲಿ ಸೀಟ್ ಅನ್ನು ಪಡ್ಕೊಂಡ್ರೆ ಯಾವುದೇ ಕ್ಯಾಟಗರಿ ವಿದ್ಯಾರ್ಥಿಗಳು ಅರೌಂಡ್ 1 ಲಕ್ಷದ ಒಳಗೆ 4 ವರ್ಷದ ಇಂಜಿನಿಯರಿಂಗ್ ಕೋರ್ಸ್ಗಳು ಕೂಡ ಕಂಪ್ಲೀಟ್ ಮಾಡ್ಬೋದು. ನಿಮಗೆ ಇನ್ಕ್ಲೂಡಿಂಗ್ ಸ್ಕಾಲರ್ಶಿಪ್ ಕೂಡ ಬರ್ತದೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಬೆಸ್ಟ್ ಆಪ್ಷನ್ ಆಗಿದೆ. ಇದಕ್ಕೆ ಎಲಿಜಿಬಿಲಿಟಿ ಮೇನ್ ಆಗಿ ಎಲ್ಲ ಕ್ಯಾಟಗರಿ ವಿದ್ಯಾರ್ಥಿಗಳು ಇದಕ್ಕೆ ಎಲಿಜಿಬಲ್ ಆಗ್ತಾರೆ, ಇನ್ಕ್ಲೂಡಿಂಗ್ ಜನರಲ್ ಮೆರಿಟ್. ಜನರಲ್ ಮೆರಿಟ್ ವಿದ್ಯಾರ್ಥಿಗಳನ್ನು ಕೂಡ ಸೇರಿಸಿ ಎಲ್ಲ ವಿದ್ಯಾರ್ಥಿಗಳು ಇದಕ್ಕೆ ಎಲಿಜಿಬಲ್ ಆಗ್ತಾರೆ. ಬಟ್ ಇದಕ್ಕೆ ಮೇಜರ್ ಕಂಡೀಷನ್ ಬಂದುಬಿಟ್ಟು ನಿಮ್ಮದಕ್ಕೆ ಇನ್ಕಮ್ ಸರ್ಟಿಫಿಕೇಟ್ ಕಡ್ಡಾಯವಾಗಿರಬೇಕಾಗುತ್ತೆ. ಇನ್ಕ್ಲೂಡಿಂಗು ಯಾರಂದರೆ ಜನರಲ್ ಮೆರಿಟ್ ವಿದ್ಯಾರ್ಥಿಗಳು ಕೂಡ, ಎಸ್ ಎಸ್ ಟಿ ವಿದ್ಯಾರ್ಥಿಗಳು, ಕ್ಯಾಟಗರಿ ವಿದ್ಯಾರ್ಥಿಗಳು ಕೂಡ ಅವರಿಗೆ ತಮ್ಮ ಜುಡಿಷಿಯಲ್ ಇದರಿಂದ ಏನಂದರೆ ಅವರಿಗೂ ಕೂಡ ತಹಶೀಲ್ದಾರರಿಂದ ಇರೋ ಇನ್ಕಮ್ ಸರ್ಟಿಫಿಕೇಟ್ ಕಡ್ಡಾಯವಾಗಿ ಬೇಕಾಗುತ್ತೆ. ಇದಕ್ಕೆ ಯಾವುದೇ ರೀತಿ ಅರ್ಜಿಯನ್ನು ಕೂಡ ಸಲ್ಲಿಸೋಗತ್ತೆ ಇಲ್ಲ. ಇನ್ಕಮ್ ಸರ್ಟಿಫಿಕೇಟ್ ಇದ್ದರೆ ನೀವು ಇನ್ಕಮ್ ಸರ್ಟಿಫಿಕೇಟ್ದು ಕ್ಲೈಮ್ ಮಾಡಿರ್ತೀರ ನಿಮ್ಮ ಕ್ಯಾಟಗರಿಯನ್ನು. ಯಾವುದರಲ್ಲಿ ಅಂದರೆ ಸಿ ಇ ಟಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ಮ ಕ್ಯಾಟಗರಿ ಕ್ಲೈಮ್ ಮಾಡಿರ್ತೀರ, ಅದೇ ರೀತಿ ನಿಮ್ಮ ಆರ್ ಡಿ ನಂಬರ್ ಕೂಡ ವೆರಿಫೈನ ಮಾಡಿರ್ತೀರ. ಅದರ ನಂತರ ನಿಮಗೆ ಸೀಟ್ ಅಲಾಟ್ಮೆಂಟ್ ಆದ ನಂತರ ನಿಮಗೆ ಗೊತ್ತಾಗುತ್ತೆ ನಿಮ್ಮದು ಎಸ್ ಎನ್ ಕೆ ಕೋಟಾದಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿದೆಯೋ ಇಲ್ವಾ ಅಂತ. ಇದಕ್ಕೆ ಕಂಡೀಷನ್ ಏನಂದರೆ ಇಲ್ಲಿ ಶೇಕಡ 5% ಅಷ್ಟು ಸೀಟು ಮಾತ್ರ ಎಸ್ ಎನ್ ಕೆ ಕೋಟಾದಲ್ಲಿ ನಿಮಗೆ ನೀಡಲಾಗ್ತದೆ. ಶೇಕಡ 5% ಸೀಟ್ ಅಷ್ಟೇ ಎಸ್ ಎನ್ ಕೆ ಕೋಟಾದಲ್ಲಿ ಸೀಟ್ನ ಕೊಡ್ತಾರೆ. ಇದು ಎಲ್ಲೆಲ್ಲಿ ಅಂದರೆ ಎಲ್ಲ ಕಾಲೇಜಲ್ಲೂ ಕೂಡ ಕೊಡಬೇಕು ಅಂತ ಕಡ್ಡಾಯವಾಗಿ ಆದೇಶ ಮಾಡಿದ್ದಾರೆ. ಇದು ಮೇಯ್ನಾಗಿ ನಿಮ್ಮ ರ್ಯಾಂಕಿಂಗ್ ಆಧಾರದ ಮೇಲೆ, ನಿಮ್ಮ ಇನ್ಕಮ್ ಆಧಾರದ ಮೇಲೆ ಇದು ಡಿಸೈಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಒಳ್ಳೆ ಬ್ರಾಂಚ್ ಬೇಕಂದರೆ, ಸಿ ಎಸ್ ಸಿ ಸಿ ಬೇಕಂದರೆ, ನಿಮ್ಮ ರ್ಯಾಂಕಿಂಗ್ ಕಡಿಮೆ ಇದ್ದರೆ ಅಲ್ಲಿ 100 ಜನದಲ್ಲಿ ಒಬ್ಬರಿಗೆ, 60 ಜನದಲ್ಲಿ ಒಬ್ಬರಿಗೆ, ಆ ರೀತಿ ನಿಮಗೆ ಒಟ್ಟಿಗೆ 100 ಜನದಲ್ಲಿ 5 ಜನಕ್ಕೆ ಸಿಗೋ ಹಾಗೆ ಅದೇ ರೀತಿ ನಿಮಗೆ ಒಂದು ಬ್ರಾಂಚ್ಗೆ ಒಬ್ಬರನ್ನು ಡಿವೈಡ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್, 100 ಜನಕ್ಕೆ 5 ಜನ ಅಂದರೆ ಅಲ್ಲಿ ನಿಮಗೆ ಕಾಲೇಜಲ್ಲಿ 4 ಬ್ರಾಂಚ್ ಇದ್ದರೆ ಅಲ್ಲಿ 4 ಬ್ರಾಂಚಲ್ಲಿ ಒಬ್ಬೊಬ್ಬರಿಗೆ ಡಿವೈಡ್ ಮಾಡಿರ್ತಾರೆ. ಈ ರೀತಿ ನಿಮಗೆ ಕಂಡೀಷನ್ ಅಪ್ಲಿಕೇಬಲ್ ಆಗುತ್ತೆ. ಇಲ್ಲಿ ಮೇಜರಾಗಿ ನಿಮ್ಮ ರ್ಯಾಂಕಿಂಗ್ ಕೂಡ ಕಡಿಮೆ ಇದ್ದರೆ ಅಂಥ ವಿದ್ಯಾರ್ಥಿಗಳಿಗೆ ಸಿಗ್ಬೋದು. ಇನ್ನು ಕೆಲವೊಂದು ಕಾಲೇಜುಗಳಲ್ಲಿ ಅವ್ರದ್ದು ಕಟ್ ಆಫೇ ಜಾಸ್ತಿ ಇರುತ್ತೆ, 1,50,000 ಸ್ಟಾರ್ಟಿಂಗ್ 50,000 ಇರ್ತದೆ. ಅಂಥ ಕಾಲೇಜಲ್ಲಿ ಕೂಡ ನಿಮ್ಮ ಬ್ರಾಂಚ್ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಯಾವ ಬ್ರಾಂಚ್ನ ಚೂಸ್ ಮಾಡ್ತೀರ ಅದ್ರ ಮೇಲೆ ನಿಮ್ಮದು ಡಿಸೈಡ್ ಆಗುತ್ತೆ. ಆ ನಿಟ್ಟಿನಲ್ಲಿ ಎಸ್ ಎನ್ ಕೆ ಕೋಟ ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿರುತ್ತೆ. ಇದು ಕೇವಲ 5% ರಿಸರ್ವೇಷನ್ ಅಷ್ಟೇ. ಇದು ಗುಡ್ ಬೆನಿಫಿಟ್ಸ್ ಇದೆ, ಯಾಕಂದರೆ ಕಡಿಮೆ ಫೀಸ್ನಲ್ಲಿ ವಿದ್ಯಾರ್ಥಿಗಳು ಇದನ್ನು ಸ್ಟಡಿ ಮಾಡ್ಬೋದು. ಇದಕ್ಕೆ ಯಾವುದೇ ರೀತಿ ಸಪ್ರೇಟಾಗಿ ಅರ್ಜಿ ಸಲ್ಲಿಸೋಗತ್ತೆ ಇಲ್ಲ. ಸೇಮ್ ಆ್ಯಸ್ ಯೂಶ್ವಲ್, ಹೇಗೆ ನೀವು ಆಪ್ಷನ್ ಎಂಟ್ರಿ ಮಾಡ್ತಾರೆ ಅದೇ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ನಿಮಗೆ ಸೀಟ್ ಅಲಾಟ್ಮೆಂಟ್ ಆದ ನಂತರ ನಿಮಗೆ ಶೋ ಮಾಡುತ್ತೆ. ಇದು ನಿಮ್ಮ ರ್ಯಾಂಕಿಂಗ್ ಆಧಾರದ ಮೇಲೆ, ಇದು ಬ್ರಾಂಚ್ ಆಧಾರದ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಇನ್ನು ಸಿ ಎಸ್ ಸಿ ಸಿ ಬೇಕಾದ್ರೆ ನಿಮಗೆ ಒಳ್ಳೆಯ ರ್ಯಾಂಕಿಂಗ್ ಇರಬೇಕಾಗುತ್ತೆ. ಅದರದ ರ್ಯಾಂಕಿಂಗ್ ಇದ್ದರೂ ಕೂಡ, ಆವರೇಜ್ ರ್ಯಾಂಕಿಂಗ್ ಇದ್ದರೂ ಕೂಡ, ಅದರ ಬ್ರಾಂಚಸ್ಗಳಿಗೂ ಕೂಡ ನಿಮಗೆ ಎಸ್ ಎನ್ ಕ್ಯೂ ಸೀಟ್ ಕೂಡ ಸಿಗಬಹುದು. ಇದರಲ್ಲಿ ನಿಮಗೆ ಸ್ವಲ್ಪ ಇದರಲ್ಲಿ ಐಡಿಯಾ ಬಂತು ಅಂದ್ಕೋತೀನಿ. ಇದು ಇವತ್ತಿನ ಇಂಪಾರ್ಟೆಂಟ್ ವಿಡಿಯೋ. ಇದೇ ರೀತಿ ನಿಮಗೆ ಡೈಲಿ ವಿಡಿಯೋಸ್ ಬೇಕಾದರೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ